ಬಜೆಟ್ ಬುಲೆಟಿನ್ ನ್ಯೂಸ್ ಅಟ್ 5 ಗೆ ಸ್ವಾಗತ. ನಾನು ನವಿತಾ ಜೈನ್. ಚಾಮರಾಜನಗರದಲ್ಲಿ ಪೊಲೀಸ್ ಪೇದೆಯದ್ದೇ ಈಗ ಆತಂಕದ ವಿಚಾರ. ಗಡಿ ಜಿಲ್ಲೆಯಲ್ಲಿ ಹೆಚ್ಚಾಗ್ತಾನೆ ಇದೆ ಕ್ವಾರಂಟೈನ್ ನ ಸಂಖ್ಯೆ. ಪೇದೆಯ ಜೊತೆ ಪ್ರಾಥಮಿಕ ಸಂಪರ್ಕವನ್ನ ಇಟ್ಟುಕೊಂಡಿದ್ದಂತಹ ಮತ್ತೆ 6 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ನಿನ್ನೆ 18 ಮಂದಿ, ಇವತ್ತು 6 ಜನರನ್ನ ಕ್ವಾರಂಟೈನ್ ಮಾಡಲಾಗಿದ್ದು ಪೇದೆಯ ಜೊತೆ ಪ್ರಾಥಮಿಕ ಸಂಪರ್ಕವನ್ನ ಇದ್ದರು ಇಟ್ಟುಕೊಂಡಿದ್ರು ಅನ್ನುವ ಕಾರಣಕ್ಕಾಗಿ ಇವತ್ತು ಮತ್ತೆ 6 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ. ನಿನ್ನೆ 18 ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿತ್ತು. ಚಾಮರಾಜನಗರದ ಅಂಬೇಡ್ಕರ್ ಭವನದಲ್ಲಿ ಕ್ವಾರಂಟೈನ್ ಗೆ ಒಳಪಡಿಸಲಾಗಿದೆ. ಬೆಂಗಳೂರಿನ ಪೇದೆ ಚಾಮರಾಜನಗರಕ್ಕೆ ಹೋಗಿದ್ರು, ಅಲ್ಲಿ ಈ ಒಂದು ಪಾಸಿಟಿವ್ ಕೂಡ ಕಾಣಿಸಿಕೊಂಡಿತ್ತು. ಅಲ್ಲಿಂದ ನೇರವಾಗಿ ಮತ್ತೆ ಅವರು ಬೆಂಗಳೂರಿಗೆ ಬಂದಿದ್ದಾರೆ. ಈ ಸಂದರ್ಭದಲ್ಲಿ ಈಗ ಕ್ವಾರಂಟೈನ್ ಗೆ ಒಳಪಡಿಸಲಾಗ್ತಾ ಇದೆ. ಅವರು ಯಾರ್ಯಾರಿಗೆ ಪ್ರಾಥಮಿಕವಾಗಿ ಸಂಪರ್ಕವನ್ನ ಹೊಂದಿದ್ರು ಅವರೆಲ್ಲರನ್ನ ಕೂಡ ಈಗ ಕ್ವಾರಂಟೈನ್ ಗೆ ಒಳಪಡಿಸಲಾಗ್ತಾ ಇದೆ. ಇನ್ನು ಪೇದೆ ವಿರುದ್ಧ ಕ್ರಮಕ್ಕೆ ಡಿಜಿಪಿ ಗೆ ಪತ್ರ ಬರೆಯೋದಕ್ಕೆ ಡಿಸಿ ನಿರ್ಧಾರವನ್ನ ಮಾಡಿದ್ದಾರೆ. ಪಾಸಿಟಿವ್ ಅಂತ ಗೊತ್ತಾದ ಮೇಲೂ ಅವರು ಬೆಂಗಳೂರಿಗೆ ತೆರಳಿದ್ದಾರೆ. ರಾತ್ರಿ ನಮಗೆ ಮಾಹಿತಿ ಬಂದ ತಕ್ಷಣವೇ ಎಚ್ಚೆತ್ತುಕೊಂಡಿದ್ದೇವೆ. ಪೇದೆಯಿಂದ ಚೆಕ್ ಪೋಸ್ಟ್ ಸಿಬ್ಬಂದಿ ಸೇರಿ 24 ಜನರನ್ನ ಕ್ವಾರಂಟೈನ್ ಮಾಡಲಾಗಿದೆ ಅಂತ ಹೇಳಿದ್ದಾರೆ. ನಿನ್ನೆ ನಮ್ಮ ಚೆಕ್ ಪೋಸ್ಟ್ ನಲ್ಲಿ ಬೆಳಿಗ್ಗೆ 9:15ಕ್ಕೆ ಒಬ್ಬರು ಹೆಡ್ ಕಾನ್ಸ್ಟೇಬಲ್ ನಂಜುಂಡಸ್ವಾಮಿ ಅನ್ನೋರು, ಹೆಡ್ ಕಾನ್ಸ್ಟೇಬಲ್ ಅವರು ಬೆಂಗಳೂರಿನಲ್ಲಿ ಕೆಲಸ ಮಾಡ್ತಾರೆ, ಬೇಗೂರು ಪೊಲೀಸ್ ಸ್ಟೇಷನಲ್ಲಿ. ಅವರು ಬರುವಾಗ ಬೆಂಗಳೂರಿನಲ್ಲಿ ಪೊಲೀಸರಿಗೆ ಸ್ವ್ಯಾಬ್ ಕಲೆಕ್ಷನ್ಸನ್ನು ಮಾಡಿರ್ತಾರೆ, ಅಂದರೆ ಅವರಿಗೆ ರ್ಯಾಂಡಮ್ ಪೊಲೀಸ್ಗಳಿಗೆ ಮಾಡಿದ್ರಂತೆ. ಆ ಕಾರಣಕ್ಕಾಗಿ ಅವ್ರಿಗೂ ಕೂಡ ಸ್ವ್ಯಾಬ್ ಕಲೆಕ್ಷನ್ ಮಾಡಿದ್ದಾರೆ. ಆ ಸ್ವ್ಯಾಬ್ ಕೊಟ್ಟ ಮೇಲೆ ಇವರು ಯಾವ ರೀತಿ ಬೆಂಗಳೂರಿಂದ ಹೊರಟಿದ್ದಾರೆ ಅನ್ನೋದು ನಮಗೂ ಕೂಡ ಇನ್ನೂ ಮಾಹಿತಿ ಇಲ್ಲ. ಪೊಲೀಸರಿಗೆ ಯಾವುದೊಂದು ಪಾಸ್ ತೋರಿಸಿನೋ ಅಥವಾ ತಾನು ಪೊಲೀಸು ಅಂತ ಹೇಳ್ಕೊಂಡ ಏನೋ ಮೆಡಿಕಲ್ ಪರ್ಪಸ್ ಅಂತ ತೋರಿಸಿದ್ದಾರೆ. ನಾನು ರಿಜಿಸ್ಟರ್ ಚೆಕ್ ಮಾಡಿದೆ, ಎದುರುಗಡೆ ಮನೆಗೆ ಅವ್ರ ಸಂಬಂಧಿಕರ ಮನೆಗೂ ಹೋಗಿದ್ದಾರೆ, ಅಲ್ಲಿ ಅವ್ರ ಜೊತೆಯಲ್ಲೂ ಕೂಡ ಮಾತುಕತೆ ಆಡಿದ್ದಾರೆ. ಹಿಂದೆ ಮುಂದೆ ಎರಡು ಮನೆಗಳಿದೆ, ಅವರು ಇವ್ರ ಮನೆಗೆ ಬಂದಿದ್ದಾರೆ. ಸೊ ಇದು ನಮಗೆ ರಾತ್ರಿ ಗೊತ್ತಾಗಿದೆ. ಅವರೆಲ್ಲ ಹೋಗಿ ನಂತರ ಜಿಲ್ಲಾಡಳಿತಕ್ಕೆ ರಾತ್ರಿ ಗೊತ್ತಾಗ್ತಾ ಇದ್ದಾಗೆ ನಿನ್ನೆ ನಮ್ಮ ಚೆಕ್ ಪೋಸ್ಟ್ನಲ್ಲಿ ಬೆಳಿಗ್ಗೆ 9:15ಕ್ಕೆ ಇದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹನೂರು ಶಾಸಕರಾಗಿರುವ ನರೇಂದ್ರ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ನರೇಂದ್ರ ಅವರೇ, ನೀವು ಬೆಳಗ್ಗೆ ಕೂಡ ಹೇಳ್ತಾ ಇದ್ರೆ ಒಂದು ರೀತಿಯ ಆತಂಕವನ್ನ ವ್ಯಕ್ತಪಡಿಸಿದ್ರೆ ಇವರಿಂದಾಗಿ ನಮ್ಮ ಇಡೀ ಒಂದು ಜಿಲ್ಲೆಯಲ್ಲಿ ಈಗ ಒಂದು ರೀತಿಯ ಆತಂಕ ಇದೆ ಅಂತ ಹೇಳಿ, ಸೊ ಅವರು ಅದರಲ್ಲೂ ಕೂಡ ಪೊಲೀಸ್ ಪೇದೆಯ ವಿಚಾರಕ್ಕೆ ಸಂಬಂಧಪಟ್ಟಂತಾಗೆ ಈಗಾಗಲೇ ಯಾವ ರೀತಿಯಾಗಿ ಈಗ ಕ್ವಾರಂಟೈನ್ಗೆ ಒಳಪಡಿಸಲಾಗ್ತಾ ಇದೆ ಅಲ್ಲಿ ಎಲ್ಲರನ್ನ, ಅದರಲ್ಲೂ ಕೂಡ ಪ್ರಾಥಮಿಕ ಸಂಪರ್ಕ ಹೊಂದಿದವರನ್ನ? ಮೇಡಮ್, ನಾನು ಬೆಳಿಗ್ಗೆ ಹೇಳದಂಗೆ ರಾತ್ರಿ 18 ಜನ ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾಯ್ತು. 18 ಜನನ ನಿನ್ನೆ ನೈಟ್ ಕ್ವಾರಂಟೈನ್ ಮಾಡಿದ್ರು. ಮತ್ತೆ ಅದರಲ್ಲಿ ಇನ್ನೊಂದು ಮನೆಯವರು ನಿನ್ನೆ ಹೋಗಿದ್ರು, ಅವ್ರ ಮನೆಗೂ ಕೂಡ ಹೋಗಿದ್ದ ಅಂತ ಇವತ್ತು ಗೊತ್ತಾಯ್ತು ಅಧಿಕಾರಿಗಳು ಹೋದಾಗ ಅಲ್ಲಿಗೆ. ಅವ್ರನ್ನ 5 ಜನನ ಕೂಡ ಇವತ್ತು ಕ್ವಾರಂಟೈನ್ ಮಾಡಿದ್ವಿ. ಮತ್ತೆ ನಿನ್ನೆ 18 ಜನ ಏನ್ ಕ್ವಾರಂಟೈನ್ ಮಾಡಿದ್ವಿ, ಅವ್ರ ಮನೆ ಪೈಕಿ ಗೌರಮ್ಮ ಅಂತ ಅನ್ನೋರೊಬ್ಬರನ್ನ ಅವರು ಮನೆಯಲ್ಲೇ ಬಿಟ್ಟೋಟಾಗಿದ್ರು. ಅವರು ಅಂದ್ರೆ ಅವ್ರು ಇರೋದ್ರ ಬಗ್ಗೆನೆ ಹೇಳಿರ್ಲಿಲ್ಲ, ಅವ್ರ ಮನೆಯಲ್ಲಿ ಯಾರು ಎಲ್ಲರೂ ಓಡಾಡೋದು ಬೇಡ, ಮನೆ ಕವರ್ ಕಾಕೊಂಡಿರ್ಲಿ, ಮನೆಯಲ್ಲೇ ಇರ್ಲಿ, ನಮ್ಮ ದೃಷ್ಟಿನಲ್ಲಿ ಆಯಮ್ಮ ಅಲ್ಲಿದ್ದಾರೆ ಅಂತಾನೆ ಹೇಳದೆ ಇವ್ರ 18 ಜನ ಹೋಗಿದ್ರು, ನಾವು ಇಷ್ಟೇ ಜನ ಇರೋದು ಅಂತ. ಬೆಳಿಗ್ಗೆ ಹೋಗಿ ನಮ್ಮ ಅಧಿಕಾರಿಗಳು, ತಹಸೀಲ್ದಾರರು ಮತ್ತೆ ಡಾಕ್ಟರ್ ಎಲ್ಲ ಹೋಗಿ ಅಲ್ಲಿ ಚೆಕ್ ಮಾಡಿದಾಗ ಅದೇ ಫ್ಯಾಮಿಲಿ ಸೇರಿದಂತ ಒಬ್ಬ ಮನೆಯಲ್ಲಿ ಇರ್ತಕ್ಕಂಥದ್ದು ಗೊತ್ತಾಯ್ತು. ಮತ್ತೆ ಇನ್ನೊಬ್ಬರ ಮನೆಗೆ ಹೋಗಿದ್ದ ನಾವು ಸಹ ನಿನ್ನೆ ಮಧ್ಯಾಹ್ನ ಅಂತ ಹೇಳಿ ಗೊತ್ತಾಯ್ತು. ಅವ್ರ 6 ಜನನು ಮತ್ತೆ ಇವತ್ತು ಮಧ್ಯಾಹ್ನ ಕ್ವಾರಂಟೈನ್ ಕಳಿಸಿದ್ವಿ. ಒಟ್ಟಾರೆ 24 ಜನಕ್ಕೆ ಕ್ವಾರಂಟೈನ್ ಅಲ್ಲಿ 24 ಜನ ಕಳೆದ್ವಿ. ಇದು 24 ಜನನ ಕೂಡ ಎಲ್ಲಾ ಸಂಬಂಧಿಕರು ಒಂದೇ ಗುಂಪು ಸೇರಿದಂತ ಅವ್ರು ಇವರಲ್ಲಿ. ಓಕೆ, ಅವರ ಫ್ಯಾಮಿಲಿ ಎಲ್ಲ ಸೀಲ್ ಡೌನ್ ಮಾಡಿದ್ವಿ ಎರಡು ಗ್ರಾಮನ ಕೂಡ. ಮತ್ತೆ ಎರಡು ಗ್ರಾಮಕ್ಕೂ ಔಷಧಿ ಸಿಂಪಡಣೆ ಎಲ್ಲ ಕೂಡ ಮಾಡಿದೆ. ಮತ್ತೆ ಆ ಗ್ರಾಮಕ್ಕೆ ಹೊರಗಡೆ ಜನ ಯಾರು ಹೋಗ್ಬಾರ್ದು, ಮತ್ತೆ ಅಲ್ಲಿ ಜನನು ಕೂಡ ಹೊರಗಡೆ ಸಂಪರ್ಕ ಇದೆಲ್ಲ ರಿಸಲ್ಟ್ ಗೊತ್ತಾಗದ ತನಕ ಹೋಗ್ಬಾರ್ದು ಅಂತ ಹೇಳಿ ಅಧಿಕಾರಿಗಳೆಲ್ಲ ಸೀಲ್ ಡೌನ್ ಮಾಡಿದ್ದಾರೆ. ಒಂದು ರೀತಿಯಲ್ಲಿ ಈಗ ಬಹಳ ಆತಂಕ, ಯಾಕಂದ್ರೆ ಇಷ್ಟು ದಿನ. ಹೌದು ಹೌದು ಮೇಡಮ್, ಯಾಕಂದ್ರೆ ನಮ್ಮ ಜಿಲ್ಲೆನಲ್ಲಿ ನಾವು ಕೂಡ ಈಗ 15-18 ದಿನದಿಂದ ಒಂದು ದಿನನೂ ಕೂಡ ಮನೆಯಲ್ಲಿ ಇರ್ಲಿಲ್ಲ, ನಮ್ ಯಾವ್ದೇ ಕೂಡ ಭಯ ಇರ್ಲಿಲ್ಲ. ನಮ್ಮಲ್ಲಿ 82 ಹಾಡಿಗಳಿದೆ, ಗಿರಿಜನರು ಸುಮಾರು 20,000 ಕುಟುಂಬ ಇದೆ. ನಾವು ಈ 18 ದಿವಸದಿಂದ ಪ್ರತಿ ಕುಟುಂಬಕ್ಕೂ ಹೋಗ್ತಕ್ಕಂಥದ್ದು, ಅವ್ರಿಗೆ ಆಹಾರ ಕಿಟ್ ಕೊಡ್ತಕ್ಕಂಥದ್ದು, ಅವ್ರಿಗೆ ಮುಂಜಾಗ್ರತೆ ಕ್ರಮ ಹೇಳ್ತಕ್ಕಂಥದ್ದು, ಇದನ್ನೆಲ್ಲವನ್ನು ಕೂಡ ಮಾಡಿ ಒಂದು 20-25 ದಿವಸದಿಂದ ಪ್ರತಿ ಹಳ್ಳಿಗೂ 1-1 ದಿನಕ್ಕೆ 8-10 ಹಳ್ಳಿಗೆ ಹೋಗ್ತಾ ಇದ್ವಿ. ಇವಾಗ ಇದೆಲ್ಲ ಗೊತ್ತಾಗತ್ತ ರಿಸಲ್ಟ್
ನೆಗೆಟಿವ್ ಅಥವಾ ಏನಾಗ್ತದೆ ಏನೋ ಗೊತ್ತಾಗತ್ತಂತೆ ನಮಗೂ ಕೂಡ ಹೊರಗಡೆ ಹೋಗಕ್ಕೆ ಒಂದು ತರದಲ್ಲಿ ಕ್ಷೇತ್ರದಲ್ಲಿ ಓಡಾಡಕ್ಕೆ ಮತ್ತೆ ಮೀಟಿಂಗ್ ಮಾಡೋದಕ್ಕೆ ಇನ್ನೊಂದು ಹಳ್ಳಿಗಳ ಕಡೆ ಹೋಗೋದಕ್ಕೆ ಒಂದು ಕಷ್ಟ ನಡೋದಕ್ಕೆ ನಮಗೂ ಕೂಡ ಆತಂಕ ಆಗ್ತದೆ ಈಗ ಕರೆಕ್ಟ್ 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 ನಿಜ ಹಾಗಾಗಿ ಈಗ ಎಲ್ಲರಿಗೂ ಕೂಡ ಒಂದು ಆತಂಕದ ವಾತಾವರಣ ಇದು ಈ ರಿಸಲ್ಟ್ ಗೊತ್ತಾಗುತ್ತೆ ಜಾಗೃತಿಯನ್ನು ಕೂಡ ಮೂಡಿಸಲೇಬೇಕಾಗುತ್ತೆ ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಅಂತ ಹೇಳಿ ಸೋ ಆ ಕೆಲಸವನ್ನ ನೀವು ಹೇಳ್ತಾ ಇದ್ರಿ ನಾವು ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ನರೇಂದ್ರ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದಕ್ಕಾಗಿ ಇನ್ನು ಮಂಡ್ಯದ ಕದಬಾ ಹಳ್ಳಿಯಲ್ಲಿ ಕ್ವಾರಂಟೈನ್ ಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಕದಬಾ ಹಳ್ಳಿ ನಿವಾಸಿಗಳು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ನಾಗಮಂಗಲದ ಜೆಡಿಎಸ್ ನಾಯಕರಾಗಿರುವ ಕೆ ಸುರೇಶ್ ಗೌಡ ನೇತೃತ್ವದಲ್ಲಿ ವಿರೋಧ ವ್ಯಕ್ತ ಆಗಿದೆ ಇಲ್ಲಿ ಕ್ವಾರಂಟೈನ್ ಮಾಡಬಾರದು ಅಂತ ಹೇಳಿ ಕ್ವಾರಂಟೈನ್ ಗೆ ಸ್ಥಳೀಯರು ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ನಾಗಮಂಗಲ ಜೆಡಿಎಸ್ ನ ಶಾಸಕರಾಗಿರುವಂತಹ ಏನು ಸುರೇಶ್ ಗೌಡ ಅವರ ನೇತೃತ್ವದಲ್ಲಿ ವಿರೋಧವನ್ನ ವ್ಯಕ್ತಪಡಿಸಲಾಗಿದೆ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯಲ್ಲಿ ಕ್ವಾರಂಟೈನ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ಥಳ ಪರಿಶೀಲನೆಗೆ ಅಂತ ಹೇಳಿ ತೆರಳಿದ್ರು ಸಚಿವ ನಾರಾಯಣಗೌಡ ಅವರು ಆದರೆ ಆ ಸಂದರ್ಭದಲ್ಲಿ ಸಚಿವರ ಜೊತೆ ವಾಗ್ವಾದ ಕೇಳ್ತಿದ್ದಾರೆ ಶಾಸಕರು ಹಾಗೆಯೇ ಅಲ್ಲಿನ ಸ್ಥಳೀಯರು ಯಾಕೆ ಇಲ್ಲೇ ಮಾಡ್ತಾ ಇದ್ದೀರಾ ಕ್ವಾರಂಟೈನ್ ಅನ್ನುವಂತಹ ಒಂದು ಆಕ್ರೋಶವನ್ನ ಅಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಜನವಸತಿ ಪ್ರದೇಶದಲ್ಲಿ ಕ್ವಾರಂಟೈನ್ ಮಾಡಬಾರದು ಅಂತ ಹೇಳಿ ಪಟ್ಟಣ ಹಿಡಿದಿದ್ದಾರೆ ನಿನ್ನೆ ಗ್ರಾಮದಲ್ಲಿ ತಮಟೆಯನ್ನ ಸಾರಿಸಿ ಜನರಿಗೆ ಕರೆಯನ್ನ ಕೊಟ್ಟಂತಹ ಆರೋಪ ಕೂಡ ಇದೆ ಸೊ ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಿದ್ರೆ ಸುಮ್ಮನಿರಲ್ಲ ಅನ್ನುವಂತಹ ಎಚ್ಚರಿಕೆಯನ್ನ ಕೂಡ ಗ್ರಾಮದಲ್ಲಿ ನೀಡಲಾಗಿದೆ ಒಟ್ಟಾರೆ ಅಲ್ಲಿ ಶಾಸಕರು ಮತ್ತು ಸಚಿವರ ನಡುವೆ ಈಗ ಮಾತಿನ ಸಮರ ನಡೆದಿರೋದನ್ನ ಗಮನಿಸಬಹುದು ಸ್ಥಳೀಯರು ಅಲ್ಲಿ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರ ಜಿಲ್ಲಾಡಳಿತದ ವಿರುದ್ಧ ಗರಂ ಆಗಿದ್ದಾರೆ ಈ ಸಂದರ್ಭದಲ್ಲಿ ಕ್ವಾರಂಟೈನ್ ಮಾಡೋದಕ್ಕೆ ಸಚಿವ ನಾರಾಯಣಗೌಡ ಅವರು ಸ್ಥಳ ಪರಿಶೀಲನೆಗೆ ಅಂತ ಹೇಳಿ ಬಂದಾಗ ಅಲ್ಲಿ ಶಾಸಕರು ಹಾಗೇನೆ ಸ್ಥಳೀಯರು ತೀವ್ರ ವಿರೋಧವನ್ನ ವ್ಯಕ್ತಪಡಿಸುತ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಸರ್ಕಾರದ ಕೆಲಸಕ್ಕೆ ಅಡ್ಡಿಪಡಿಸಬಾರದು ಅಡ್ಡಿಪಡಿಸ ಸುಮ್ಮನಿರಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಸಚಿವರು ಕೊಟ್ಟಿದ್ದಾರೆ ರಾಜ್ಯದಲ್ಲಿ 673ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ ರಾಜ್ಯದಲ್ಲಿ ಈಗ ಇದೇ ಒಂದು ಕೊರೋನಾಗೆ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ 24 ಗಂಟೆಯಲ್ಲಿ 22 ಕೇಸ್ ಇಬ್ಬರ ಸಾವಾಗಿದೆ 673 ಒಟ್ಟು ಕೇಸ್ ಈಗ ಕೊರೋನಾಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಇರೋದು ಈ ಮೂಲಕ 29ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ
ದಾವಣಗೆರೆಯಲ್ಲಿ 12 ನಾವು ಗಮನಿಸುತ್ತಾ ಇದ್ವಿ ದಾವಣಗೆರೆ ಪ್ರತಿದಿನ ಈಗ ಯಾವ ರೀತಿಯಾಗಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ದಾವಣಗೆರೆಯಲ್ಲಿ 12 ಬೆಂಗಳೂರಲ್ಲಿ 3 ಬಾಗಲಕೋಟೆಯಲ್ಲಿ 2 ಕೇಸ್ ಹಾಗೇನೇ ಈಗಾಗಲೇ ಒಟ್ಟು ಸೋಂಕಿತರು ನಾವು ಗಮನಿಸೋದಾದ್ರೆ 24 ಗಂಟೆಯಲ್ಲಿ ಈಗ ನೋಡೋದಾದ್ರೆ ಸಾಕಷ್ಟು ಏರಿಕೆ ಆಗ್ತಾ ಇದೆ 22 ಕೇಸ್ ಇದೆ ಇಬ್ಬರು ಸಾವನ್ನಪ್ಪಿದ್ದಾರೆ ಇದೆ ಒಂದು ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಈ ಮೂಲಕ ಈಗ ಕೊರೋನಾ ಸೋಂಕಿತರ ಸಂಖ್ಯೆ 673 ಕ್ಕೆ ಏರಿಕೆ ಆಗಿರೋದನ್ನ ನಾವು ಗಮನಿಸುತ್ತಾ ಇದೀವಿ ಇನ್ನು ಈಗಾಗಲೇ ಹೆಲ್ತ್ ಬುಲೆಟಿನ್ ನಲ್ಲಿ ನಾವು ನೋಡಿದ್ರೆ ಇವತ್ತು ಒಂದೇ ದಿನ 22 ಕೇಸ್ ಆಗಿದೆ 24 ಗಂಟೆಯಲ್ಲಿ ಇದರಲ್ಲಿ ಇಬ್ಬರ ಸಾವಾಗಿದೆ ಒಟ್ಟು ಕೇಸ್ ಗಳ ಸಂಖ್ಯೆ ನೋಡಿದ್ರೆ 673 29 ಕ್ಕೆ ಏರಿಕೆ ಆಗಿದೆ ಈ ಮೂಲಕ ಸಾವಿನ ಸಂಖ್ಯೆ ಒಂದು ಕಡೆ ಈಗಾಗಲೇ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಇನ್ನೊಂದು ಕಡೆ ಈಗಾಗಲೇ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ನಾವು ನೋಡ್ತಾ ಇದ್ವಿ ಅಂದ್ರೆ ಸೋಂಕಿತರ ಸಂಖ್ಯೆ ಕಡಿಮೆ ಆಗುತ್ತೆ ಈಗ ಲಾಕ್ ಡೌನ್ ಬೇರೆ ಸ್ವಲ್ಪ ಸಡಿಲಿಕೆ ಮಾಡ್ತಾ ಇದ್ದಾರೆ ಇನ್ನಾದರೂ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗಬಹುದು ಅನ್ನೋ ಆಶಾಭಾವ ಇದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಆಶಾಭಾವ ಈಗ ಸುಳ್ಳಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ ಜನ ಎಲ್ಲೆಂದರಲ್ಲಿ ಓಡಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ ಈಗ ಇದೇ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ ದಾವಣಗೆರೆಯಲ್ಲಿ 12 ಸೋಂಕಿನ ಪ್ರಕರಣಗಳು ಇವತ್ತು ದಾಖಲಾಗಿದೆ ಬೆಂಗಳೂರಲ್ಲಿ 3 ಬಾಗಲಕೋಟೆಯಲ್ಲಿ 2 ಕೇಸ್ ದಾಖಲಾಗಿದೆ ಹಾಗಾಗಿ ರಾಜ್ಯದಲ್ಲಿ ಈ ಮೂಲಕ 673 ಕ್ಕೆ ಏರಿಕೆಯಾಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ ಈಗಾಗಲೇ ನಾವು ನೋಡಬಹುದು 22 ಕೇಸ್ಗಳು 24 ಗಂಟೆಯಲ್ಲಿ 22 ಕೇಸ್ಗಳು ದೃಢಪಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ವಿ ಇವತ್ತು ಬೆಳಗಿನಿಂದಲೇ ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಕೇಸ್ಗಳು ದಾಖಲಾಗಿತ್ತು ಉತ್ತರ ಕನ್ನಡ ಆಗಿರ್ಬೋದು ದಕ್ಷಿಣ ಕನ್ನಡ ಆಗಿರ್ಬೋದು ಬಳ್ಳಾರಿಯಲ್ಲಿ ಒಂದೊಂದು ಕೇಸ್ಗಳು ಪತ್ತೆ ಆಗಿದ್ವು ಜೊತೆಗೆ ಈಗಾಗಲೇ ನಾವು ಬೇರೆ ಬೇರೆ ಒಂದು ಜಿಲ್ಲೆಯ ಕಥೆಯನ್ನ ನೋಡಿದ್ರೆ ಈಗ ನಾವು ದಾವಣಗೆರೆಯನ್ನ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗುತ್ತೆ 12 ಕೇಸ್ಗಳು ನಿನ್ನೆ ಒಂದೇ ದಿನ 21 ಕೇಸ್ಗಳು ದಾಖಲಾಗಿತ್ತು ದಾವಣಗೆರೆಯಲ್ಲಿ ಸೊ ಈಗ ದಾವಣಗೆರೆಯಲ್ಲಿ 48 ಗಂಟೆಯಲ್ಲಿ 34 ಪ್ರಕರಣಗಳು ದಾಖಲಾಗಿದೆ ನಿನ್ನೆ ಒಂದೇ ದಿನ 22 ಕೇಸ್ ಇತ್ತು ಇವತ್ತು ಮತ್ತೆ 12 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ ದಾವಣಗೆರೆಯಲ್ಲಿ ಇವತ್ತು ಮತ್ತೊಂದು ಸಾವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ ನರ್ಸ್ನಿಂದ ಉಂಟಾದಂತಹ ಒಂದು ಈ ಪಾಸಿಟಿವ್ ಪ್ರಕರಣ ಈಗ ಕೇವಲ 48 ಗಂಟೆಯಲ್ಲಿ 34 ಪ್ರಕರಣಗಳಿಗೆ ಈಗ ಏರಿಕೆಯಾಗಿದೆ ನಿನ್ನೆ 22 ಕೇಸ್ ಆಗಿತ್ತು ಇವತ್ತು ಮತ್ತೆ 12 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ ಮತ್ತೊಂದು ಸಾವು ಕೂಡ ಆಗಿದೆ ಕೊರೋನಾದಿಂದಾಗಿ ದಾವಣಗೆರೆಯ ಸ್ಥಿತಿಯಲ್ಲಿ ಈಗ ನಾವು ಗಮನಿಸಿದ್ರೆ ಗ್ರೀನ್ ಝೋನ್ ಇದ್ದಂತಹ ಈ ಒಂದು ದಾವಣಗೆರೆ ಈಗ ರೆಡ್ ಝೋನ್ ಆಗಿ ಮಾರ್ಪಾಡಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ ಅದೇ ಕಾರಣಕ್ಕೆ ಹೇಳ್ತಾ ಇರೋದು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಎಷ್ಟೇ ಜಾಗ್ರತೆ ಇದ್ರು ಕೂಡ ಇಂತಹ ಪ್ರಕರಣಗಳು ಬರುತ್ತೆ ಅಂತ ಹೇಳಿ ದಾವಣಗೆರೆಯಲ್ಲಿ 50 ವರ್ಷದ ಮಹಿಳೆ ಈಗ ಸಾವನ್ನಪ್ಪಿದ್ದಾರೆ ಈ ಒಂದು ಕೊರೋನಾ ಪಾಸಿಟಿವ್ ಕೂಡ ಕಾಣಿಸಿಕೊಂಡಿತ್ತು ದಾವಣಗೆರೆಯಲ್ಲಿ 48 ಗಂಟೆಯಲ್ಲಿ 34 ಪ್ರಕರಣಗಳು ದಾಖಲಾಗಿದೆ ಈಗ ನಾವು ದಾವಣಗೆರೆಯನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡಬೇಕಾಗತ್ತೆ ಯಾಕಂದ್ರೆ ಒಂದು ರೀತಿಯಲ್ಲಿ ಗ್ರೀನ್ ಝೋನ್ ಆಗಿದ್ದಂತಹ ಪ್ರದೇಶ ದಾವಣಗೆರೆ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು ಆದ್ರೆ ನರ್ಸ್ ಮಾಡಿದಂತಹ ಒಂದು ಪ್ರಯಾಣ ಇದೆಯಲ್ಲ ಅದು ಈಗ ದಾವಣಗೆರೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ನಿನ್ನೆ 22 ಕೇಸ್ ಇದೇ ಒಂದು ಪ್ರಕರಣದಲ್ಲಿ ನಾವು ಗಮನಿಸಿದ್ವಿ ಇವತ್ತು ಮತ್ತೆ ಅಂತಹದ್ದೇ ಪ್ರಕರಣಗಳು ಕೂಡ ದಾಖಲಾಗಿದೆ ಒಟ್ಟಾರೆ 48 ಗಂಟೆಯಲ್ಲಿ 34 ಪ್ರಕರಣಗಳು ದಾವಣಗೆರೆಯಿಂದನೇ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ 2 ಸಾವು ಕೂಡ ಆಗಿದೆ ಇವತ್ತು ಮತ್ತೆ 12 ಜನರಿಗೆ ಅಲ್ಲಿ ಸೋಂಕು ಕಾಣಿಸಿಕೊಂಡಿದೆ ಒಟ್ಟಾರೆ ದಾವಣಗೆರೆಯ ಸ್ಥಿತಿ ಅಂತೂ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ 50 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ ಈಗಾಗಲೇ ಎಲ್ಲಾ ಕಡೆ ಆಲ್ಮೋಸ್ಟ್ ಲಾಕ್ಡೌನ್ ನ ಸಡಿಲಿಕೆ ಆಗ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ದಾವಣಗೆರೆ ಈಗ ರೆಡ್ ಝೋನ್ ಗೆ ಬಿದ್ದಿರೋದನ್ನ ನಾವು ಗಮನಿಸ್ತಾ ಇದೀವಿ ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ ಅದರಲ್ಲೂ ಕೂಡ ಕೇವಲ ಒಂದು ಕೇಸ್ ಈಗ ಸಾಕಷ್ಟು ಜನರನ್ನ ಕ್ವಾರಂಟೈನ್ಗೆ ಇಡುವ ಹಾಗೆ ಮಾಡಿರೋದನ್ನ ಕೂಡ ನಾವು ನೋಡ್ತಾ ಇದೀವಿ ಇವರ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಎಚ್ ಎಂ ಪಿ ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ ಎಚ್ ಎಂ ಪಿ ಕುಮಾರ್ ನಿಜವಾಗ್ಲೂ ಕೂಡ ದಾವಣಗೆರೆ ಓಕೆ ಎಲ್ಲವೂ ಕೂಡ ಕಡಿಮೆ ಆಗಿದೆ ಗ್ರೀನ್ ಝೋನ್ ಆಗಿತ್ತು ಲಾಕ್ಡೌನ್ ನಲ್ಲಿ ಸಡಿಲಿಕೆ ಮಾಡಬಹುದು ಎಲ್ಲವೂ ಕೂಡ ಆರಂಭ ಆಗತ್ತೆ ಅಂತ ಜನ ಅಂದಾಗ ಈ ಒಂದು ಪ್ರಕರಣ ಈಗ ದಾವಣಗೆರೆಗೆ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿದೆ ಇವತ್ತಿನ ಕೇಸ್ ಹಿಸ್ಟ್ರಿ ಏನು ಎಚ್ ಎಂ ಪಿ ಕುಮಾರ್ ಹೌದು ನವಿತಾ ಜೈನ್ ಏನು ಕಳೆದ 24 ಗಂಟೆಯಲ್ಲಿ ದಾವಣಗೆರೆಯಲ್ಲಿ ಇಬ್ರು ಸಾವನ್ನಪ್ಪಿರುವ ಪ್ರಕರಣ ದಾಖಲಾಗಿದೆ ಏನು ನಿನ್ನೆ ಪೇಷಂಟ್ ನಂಬರ್ 651 48 ವರ್ಷದ ಮಹಿಳೆ ಸಾರಿ ಅಂದ್ರೆ ಏನು ಹೈಪರ್ ಟೆನ್ಷನ್ ಡಯಾಬಿಟಿಸ್ ಇಂದ
ಪೇಷಂಟ್ ನಂಬರ್ ಏನು 533 ನರ್ಸ್ ನ ದ್ವಿತೀಯ ಸಂಪರ್ಕ ಹೊಂದಿದ್ದಂತ ಮಹಿಳೆ ಸಾವನ್ನಪ್ಪಿದ್ರು. ಇಂದು ಅದೇ ಸಂಪರ್ಕ ಹೊಂದಿದ್ದಂತ P662 ಅಂದ್ರೆ 662 50 ವರ್ಷದ ಮಹಿಳೆ ಕೂಡ ಇದೇ ನಿಮೋನಿಯಾ ಕಾರ್ಡಿಯಕ್ ಅರೆಸ್ಟ್ ಇಂದ ಸಾವನ್ನಪ್ಪಿದ್ದಾರೆ ಅಂತ ಹೇಳಿ ಈಗ ರಾಜ್ಯ ಬುಲೆಟಿನ್ ನಲ್ಲಿ ವರದಿಯಾಗಿದೆ. ಈಗ ಏನು ಇಂದು ಬಂದಿರೋ ಮಾಹಿತಿ ಪ್ರಕಾರ ದಾವಣಗೆರೆಯಲ್ಲಿ ಒಟ್ಟು 12 ಪಾಸಿಟಿವ್ ಪ್ರಕರಣಗಳು ಇಂದು ಪತ್ತೆಯಾಗಿದ್ದರೆ ಏನು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಈಗ ಒಟ್ಟು 40 ಪಾಸಿಟಿವ್ ಪ್ರಕರಣಗಳು ಈಗ ದಾವಣಗೆರೆಯಲ್ಲಿ ಆಕ್ಟಿವ್ ಆಗಿದೆ ಅಂತ ಹೇಳಿ ತಿಳಿದುಬಂದಿದೆ ನಗರಜನ್. ಇನ್ನು ಈಗ 12 ಜನರ ಸಂಪರ್ಕ ಯಾರ್ಯಾರಿಂದ ಇದೆ ಅಂತ ಹೇಳಿ ಈಗ ಸದ್ಯ ತಿಳಿಯಬೇಕಾಗಿದೆ ನವಿತಾ ಜನ್. ಎಸ್, ಒಂದ್ ಕಡೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸೊ ಇನ್ನೂ ಕೂಡ ಈಗ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗುವಂತ ಎಲ್ಲಾ ಸಾಧ್ಯತೆಗಳು ಇದೆಯಾ ಅಲ್ವಾ ಈ ಒಂದು ಪ್ರಕರಣದಿಂದ ಅಂತ ಹೇಳಿ? ಹೌದು ನವಿತಾ ಜನ್, ಏನೀಗ ದಾವಣಗೆರೆಗೆ ಮೊದಲು ಬಾರಿ ಬಂದಂತ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ನಿಂದ ಸಂಪರ್ಕ ಹೊಂದಿದಂತ ಪ್ರಾಥಮಿಕ ಸಂಪರ್ಕಗಳು 21 ಮೊನ್ನೆ ಬಂದಿದ್ದು. ಅದೇ ರೀತಿ ಈಗ ನಿನ್ನೆ ಕೂಡ ಒಂದು ಸಂಪರ್ಕದಿಂದ ಒಬ್ಬ ಓರ್ವ ಮಹಿಳೆ ಸಾವನ್ನಪ್ಪಿರ್ತಾರೆ. ಇದೇ ರೀತಿ ಈಗ ಇಂದು ಕೂಡ 12 ಪಾಸಿಟಿವ್ ಪ್ರಕರಣಗಳು ಬಂದಿದ್ದಾವೆ. ಈಗ ಈ 12 ಪಾಸಿಟಿವ್ ಪ್ರಕರಣ ಪ್ರಾಥಮಿಕ ಸಂಪರ್ಕ ಹಾಗೂ ದ್ವಿತೀಯ ಸಂಪರ್ಕ ಹೊಂದಿದವರನ್ನ ತಪಾಸಣೆಗೂ ಮಾಡಲಾಗ್ತಿದೆ. ಅಲ್ಲದೆ ಏನು ಈಗ ಸುಮಾರು 800 ಜನಗಳನ್ನ ಕ್ವಾರಂಟೈನ್ ಮಾಡಿದರೆ ಇನ್ನು 669 ಜನರ ಮಾದರಿ ಬರಬೇಕಾಗಿದೆ ನವಿತಾ ಜನ್. ಯಾವ ರೀತಿ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಳಲಾಗ್ತಾ ಇದೆ ಈಗ ಅಲ್ಲಿ ನವಿತಾ ಜನ್? ಏನು ಈಗ ನಿನ್ನೆ ರಾತ್ರಿ ದಾವಣಗೆರೆ ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ಮುಂಜಾನೆ 7ರಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ ಎಲ್ಲಾ ರೀತಿಯ ಅಂದ್ರೆ ಏನು ಅಂಗಡಿ ಮುಂಗಟ್ಟುಗಳು ಏನು ದಿನಸಿ ಅಂಗಡಿ ಮೆಡಿಕಲ್ ಶಾಪ್ಗಳು ಮಾತ್ರ ಓಪನ್ ಮಾಡಕ್ಕೆ ಅವಕಾಶ ಇತ್ತು. ಈಗ 1 ಗಂಟೆಗೆ ಪ್ರತಿಯೊಂದು ಅಂಗಡಿಗಳನ್ನು ಕ್ಲೋಸ್ ಮಾಡಲಿಕ್ಕೆ ಆದೇಶ ಮಾಡಿದೆ. ಅದೇ ಅಲ್ಲದೆ ಏನು ಈಗ ತರಕಾರಿ ಕೂಡ ಮಾರಾಟ ತರಕಾರಿ APMC ಎಲ್ಲ ಕೂಡ ಬಂದಾಗಿದೆ. ಕೇವಲ ಬೆಳಗ್ಗೆ 7ರಿಂದ 1 ಗಂಟೆವರೆಗೆ ಮಾತ್ರ ಖರೀದಿ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ ಕ್ವಾರಂಟೈನ್ಗೆ ಸಂಬಂಧಿಸಿದಂತೆ ದಾವಣಗೆರೆ ವಿವಿಧ ಲಾಡ್ಜ್ಗಳಲ್ಲಿ ರೂಮ್ ಬುಕ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಮಾಡಲಾಗ್ತಿದೆ. ಮಾಡಲಾಗಿದೆಯಾ ಹೇಗೆ ಕುಮಾರ್? ಹೌದು ನವಿತಾ ಜನ್, ಏನು ಈಗ ದಾವಣಗೆರೆ ಎಪಿಕ್ ಸೆಂಟರ್ ಅಂತ ಹೇಳಿ ಘೋಷಣೆ ಆಗಿರುವಂತಹ 4 ಭಾಗ ಅಂದ್ರೆ ದಾವಣಗೆರೆ ಭಾಷಾ ನಗರ, ಜಾಲಿ ನಗರ, ಇಮಾಮ್ ನಗರ ಹಾಗೂ ಬೇತೂರು ರಸ್ತೆ ಏನು ಇವನ್ನ ಎಪಿಕ್ ಸೆಂಟರ್ ಅಂತ ಹೇಳಿ ಘೋಷಣೆ ಮಾಡಿ ಈ 4 ಪ್ರದೇಶಗಳಿಗೆ ಸೀಲ್ ಡೌನ್ ಮಾಡಲಾಗಿದೆ. ಹಾಗೂ ಈ 4 ಪ್ರದೇಶಗಳನ್ನ ರೆಡ್ ಝೋನ್ ಅಂತ ಹೇಳಿ ಘೋಷಣೆ ಮಾಡಿದ್ದು. ಈಗ ಆ ಏರಿಯಾದಲ್ಲಿ ಇರುವಂತ ಯಾವ ಪ್ರತಿಯೊಬ್ಬರು ಹೊರಗಡೆ ಬರಬಾರ್ದು ಹಾಗೂ ಆ ಏರಿಯಾಕ್ಕೆ ಯಾರು ಹೊರಗಡೆ ಹೋಗಬಾರ್ದು ಅಂತ ಹೇಳಿ ಆದೇಶ ಮಾಡಲಾಗಿದೆ. ಒಂದ್ ರೀತಿಯಲ್ಲಿ ಈಗ ಇಡೀ ಒಂದು ದಾವಣಗೆರೆ ಜನರಿಗೆ ಆತಂಕ ಅಂತ ಹೇಳಿ, ಒಂದ್ ರೀತಿಯಲ್ಲಿ ಗ್ರೀನ್ ಝೋನ್ ಆಗಿತ್ತು, ಅಟ್ ಲೀಸ್ಟ್ ಓಕೆ ಲಾಕ್ಡೌನ್ ಸಡಿಲಿಕೆ ಆಗುತ್ತೆ ಅನ್ನಂತ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಇದು ಒಂದೊಂದಷ್ಟು ಆತಂಕಕ್ಕೆ ಕಾರಣ ಆಗಿದೆಯಲ್ವಾ ಅಂತ? ಹೌದು ನವಿತಾ ಜನ್, ದಾವಣಗೆರೆ ಜನತೆಗೆ ಈಗ ಒಂದ್ ರೀತಿ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಏನು ಇಬ್ಬರ ವೃದ್ಧ ಹಾಗೂ ನರ್ಸನ ಸಂಪರ್ಕ ಹೊಂದಿದವರೇ ಈಗ ಪಾಸಿಟಿವ್ ಪ್ರಕರಣಗಳಿಗೆ ಹೆಚ್ಚಾಗಿ ಬರ್ತಾ ಇದೆ. ಅಲ್ಲದೆ ನಿನ್ನೆ ಸಾವನ್ನಪ್ಪಿದ ಮಹಿಳೆ ಕೂಡ ದ್ವಿತೀಯ ಸಂಪರ್ಕ ಹೊಂದಿದ್ದು ಅಂತ ಹೇಳಿ ತಿಳಿದು ಬಂದಿದೆ. ಇವತ್ತು ಸಾವನ್ನಪ್ಪಿದ ಮಹಿಳೆ ಕೂಡ ದ್ವಿತೀಯ ಸಂಪರ್ಕ ಹೊಂದಿರುವುದು ಬಗ್ಗೆ ಮೇಲ್ನೋಟಕ್ಕೆ ಸಾಬೀತಾಗಿ ಇವರ ಹಿನ್ನೆಲೆ ಏನು ಐತಂತ ಹೇಳಿ ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆಗಳು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ನವಿತಾ ಜಯ. ಓಕೆ, ಥ್ಯಾಂಕ್ ಯು HMP ಕುಮಾರ್ ಡೀಟೇಲ್ಸ್ ಗೆ. ವಿಜಯಪುರದಲ್ಲಿ ಕೊರೋನಾಗೆ ಮೊದಲ ಸಾವಾಗಿದೆ. ಕೊರೋನಾ ಪ್ರಕರಣ ದಾಖಲಾಗದಿದ್ರೂ ಕೂಡ ಮೊದಲ ಸಾವಾಗಿದ್ದು, ವಿಜಯಪುರದಲ್ಲಿ ಒಟ್ಟು 47 ಕೇಸ್ಗಳು ದಾಖಲಾಗಿದೆ, 19 ಜನ ಡಿಸ್ಚಾರ್ಜ್ ಆಗಿದ್ದಾರೆ. ನೀವು ಈಗಾಗಲೇ ನೋಡಬಹುದು, ಒಂದು ರೀತಿಯಲ್ಲಿ ವಿಜಯಪುರ ಕೂಡ ಮತ್ತೊಂದು ಆತಂಕಕ್ಕೆ ಕಾರಣ ಆಗಿರುವಂತಹ ಜಿಲ್ಲೆ ಆಗಿದೆ. ಈಗ ಸಾಕಷ್ಟು ಕೇಸ್ಗಳು ಕೊರೋನಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದಾಖಲಾಗ್ತಾನೆ ಇದೆ. ಈಗ ಮೊದಲ ಸಾವಾಗಿದೆ, ಅಲ್ಲಿ ಕೊರೋನಾ ಪ್ರಕರಣ ದಾಖಲಾಗದಿದ್ರೂ ಕೂಡ ಮೊದಲ ಸಾವಾಗಿರೋದು ಬಹಳ ಆತಂಕಕ್ಕೆ ಕಾರಣ ಆಗಿದೆ. ವಿಜಯಪುರದಲ್ಲಿ ಒಟ್ಟು 47 ಕೇಸ್ಗಳು ದಾಖಲಾಗಿದ್ದು ಅದರಲ್ಲಿ ಈವರೆಗೂ ಕೂಡ 19 ಜನ ಚೇತರಿಕೆಯನ್ನ ಕಂಡಿದ್ದಾರೆ. ಅವರು ಈ ಒಂದು ಪ್ರಕರಣದಲ್ಲಿ ಚಿಕಿತ್ಸೆಯನ್ನ ಪಡ್ಕೊಂಡು ದಾಖಲಾಗಿದ್ರು, ಹಾಗೇನೆ ಚಿಕಿತ್ಸೆಯನ್ನ ಪಡ್ಕೊಂಡು ಈಗ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇನ್ನು ವಿಜಯಪುರದಲ್ಲಿ ಒಟ್ಟು 47 ಕೇಸ್ಗಳು ದಾಖಲಾಗಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಕೊರೋನಾಗೆ ಮೊದಲ ಸಾವು ಆಗಿದೆ ಅಲ್ಲಿ, ಅದರಲ್ಲೂ ಕೂಡ ಕೊರೋನಾ ಪ್ರಕರಣ ಅಲ್ಲಿ ಕಂಡು ಬಂದಿರಲಿಲ್ಲ. ಇನ್ನು ಭಾರತದಲ್ಲಿ ಕೊರೋನಾ ರಣಕೇಕೆಯನ್ನ ಹಾಕ್ತಾ ಇದೆ. ಕಳೆದ 24 ಗಂಟೆಗಳಲ್ಲಿ ಸಾವು ನೋವಿನ ಪ್ರಮಾಣ ಜಾಸ್ತಿಯಾಗಿದೆ. 24 ಗಂಟೆಯಲ್ಲಿ 3,900 ಹೊಸ ಸೋಂಕಿತರು ಈಗ ದೃಢಪಟ್ಟಿದ್ದಾರೆ. 24 ಗಂಟೆ 3,900 ಮಂದಿ ಈಗ ಹೊಸ ಸೋಂಕಿತರು. 24 ಗಂಟೆಯಲ್ಲಿ 195 ಮಂದಿ ಬಲಿಯಾಗಿದ್ದಾರೆ. 24 ಗಂಟೆಯಲ್ಲಿ 1,020 ಮಂದಿ ಸೋಂಕಿತರು ಡಿಸ್ಚಾರ್ಜ್ ಆಗಿದ್ದಾರೆ. ಕೇಂದ್ರ ಆರೋಗ್ಯ ಇಲಾಖೆ ಮಾಹಿತಿಯನ್ನ ನೀಡಿದ್ದು ಸೋಂಕಿತರ ಸಂಖ್ಯೆಯ ಮೂಲಕ 46,433ಕ್ಕೆ ಹೆಚ್ಚಳವಾಗಿದೆ.
ಈಗಾಗಲೇ ಹೆಲ್ತ್ ಬುಲೆಟಿನ್ ಅನ್ನು ರಿಲೀಸ್ ಮಾಡಿದೆ ಅದರಲ್ಲಿ ಈಗಾಗಲೇ ಭಾರತದಲ್ಲಿ ಈಗ ಕೊರೋನಾ ರಣಕೇಕಿಯನ್ನು ಹಾಕ್ತಾ ಇದ್ದು ಅದರಲ್ಲೂ ಕೂಡ ಸೋಂಕಿತರ ಸಂಖ್ಯೆ ಈಗ ಜಾಸ್ತಿ ಆಗ್ತಾ ಇದೆ 24 ಗಂಟೆಯಲ್ಲಿ 3900 ಹೊಸ ಸೋಂಕಿತರು ಈಗ ದಾಖಲಾಗಿದ್ದಾರೆ 195 ಮಂದಿ ಬಲಿಯಾಗಿದ್ದಾರೆ 24 ಗಂಟೆಯಲ್ಲಿ ಒಂದಕಡೆ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾನೆ ಇದೆ ಈಗ ಐಪಿಎಸ್ ಅಧಿಕಾರಿಗಳು ಸೇರಿದಂತೆ 48 ಪೊಲೀಸ್ ಅಧಿಕಾರಿಗಳಿಗೆ ಕೊರೋನಾ ದೃಢಪಟ್ಟಿದೆ ಮಹಾರಾಷ್ಟ್ರದಲ್ಲಿ ಸೋಂಕಿತ ಪೊಲೀಸರ ಲೆಕ್ಕ ಈಗ 409 ಕ್ಕೆ ಏರಿಕೆಯಾಗಿದೆ ಮಹಾರಾಷ್ಟ್ರದಲ್ಲಿ ಒಟ್ಟು 14541 ಮಂದಿಯಲ್ಲಿ ಸೋಂಕು ದೃಢಪಟ್ಟಿದೆ 583 ಜನ ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರದಲ್ಲಿ ಪ್ರತಿದಿನ ಏರಿಕೆ ಆಗ್ತಾನೆ ಇದೆ ಸೋಂಕಿತರ ಸಂಖ್ಯೆ ಸಾವನ್ನಪ್ಪುವವರ ಸಂಖ್ಯೆ ಈಗ ಐಪಿಎಸ್ ಅಧಿಕಾರಿಗಳು ಸೇರಿದಂತೆ ಈಗ 48 ಪೊಲೀಸ್ ಅಧಿಕಾರಿಗಳಿಗೆ ಕೊರೋನಾ ದೃಢಪಟ್ಟಿದ್ದು ಮಹಾರಾಷ್ಟ್ರದಲ್ಲಿ ಸೋಂಕಿತ ಪೊಲೀಸರ ಲೆಕ್ಕ 409 ಕ್ಕೆ ಏರಿಕೆಯಾಗಿದೆ ಒಟ್ಟು 14541 ಮಂದಿಯಲ್ಲಿ ಪಾಸಿಟಿವ್ ಕಾಣಿಸಿಕೊಂಡಿದ್ದು 583 ಜನ ಇದೇ ಕೊರೋನಾದಿಂದಾಗಿ ಸಾವನ್ನಪ್ಪಿದ್ದಾರೆ ಮಹಾರಾಷ್ಟ್ರದ ಒಂದು ಲೆಕ್ಕವನ್ನ ನೋಡಿದ್ರೆ ಎಲ್ಲರಿಗೂ ಕೂಡ ದಿಗಿಲಾಗುತ್ತೆ ಆತಂಕ ಆಗುತ್ತೆ ಭಯ ಆಗುತ್ತೆ ಏನಾಗುತ್ತೋ ಏನೋ ಅನ್ನುವಂತದ್ದು ಯಾಕಂದ್ರೆ 14000 ಗಡಿಯನ್ನ ಆಲ್ರೆಡಿ ದಾಟಿ ಆಗಿದೆ ಮಹಾರಾಷ್ಟ್ರದಲ್ಲಿ ಸೋಂಕಿತರ ಸಂಖ್ಯೆ 14541 ಕ್ಕೆ ಏರಿಕೆ ಆಗಿದೆ ಮಹಾರಾಷ್ಟ್ರದಲ್ಲಿ ಒಂದೇ ರಾಜ್ಯದಲ್ಲಿ ಇದು ಸೋಂಕಿನ ಸಂಖ್ಯೆ ನೀವು ಗಮನಿಸೋದು ಇದರಲ್ಲಿ 583 ಜನ ಸಾವನ್ನಪ್ಪಿದ್ದಾರೆ ಇದೇ ಒಂದು ಕೊರೋನಾ ಪಾಸಿಟಿವ್ ನಿಂದ ಕಾರಣಕ್ಕಾಗಿ ಜೊತೆಗೆ ಯಾರ್ಯಾರನ್ನ ಈಗಾಗಲೇ ಕಾನೂನುಗಳ ಮೂಲಕ ರಕ್ಷಣೆ ಮಾಡುವಂತಹ ಪ್ರಯತ್ನ ಆಗ್ತಾ ಇದೆಯೋ ಜನರನ್ನ ಒಂದು ಕಡೆ ಸೇರಿಸುವಂತಹ ಪ್ರಯತ್ನ ಕಾನೂನನ್ನ ಕೈಗೆ ಕಾನೂನನ್ನ ರಕ್ಷಿಸುವಂತಹ ಕೆಲಸ ಆಗ್ತಾ ಇದೆಯೋ ಅಂತಹ ಪೊಲೀಸ್ ಅಧಿಕಾರಿಗಳಿಗೆ ಕೊರೋನಾ ಸೋಂಕು ಬಂದಿದ್ದು ಐಪಿಎಸ್ ಅಧಿಕಾರಿಗಳು ಸೇರಿದಂತೆ 48 ಪೊಲೀಸ್ ಅಧಿಕಾರಿಗಳಿಗೆ ಕೊರೋನಾ ಸೋಂಕು ದೃಢಪಟ್ಟಿದೆ ಈ ಮೂಲಕ ಮಹಾರಾಷ್ಟ್ರದಲ್ಲಿ ಸೋಂಕಿತ ಪೊಲೀಸರ ಲೆಕ್ಕವೇ ಒಂದು ರೀತಿಯಲ್ಲಿ ಬಹಳ ಆತಂಕಕ್ಕೆ ಕಾರಣ ಆಗಿದೆ ಯಾಕಂದ್ರೆ 409 ಮಂದಿಗೆ ಈಗ ಏರಿಕೆಯಾಗಿದೆ ಪಾಸಿಟಿವ್ ಪೊಲೀಸರಿಗೆ ಪಾಸಿಟಿವ್ ಆಗಿರುವ ಸಂಖ್ಯೆಯನ್ನು ನೀವು ಗಮನಿಸ್ತಾ ಇದ್ದೀರಾ ಸೊ ಖಾಕಿ ಪಡೆಗೆ ಈಗ ಬಹಳ ಆತಂಕ ಈಗ ಉಂಟಾಗಿದೆ ಯಾಕಂದ್ರೆ ಪೊಲೀಸರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲೂ ಕೂಡ ಈ ಒಂದು ಕೊರೋನಾ ಪಾಸಿಟಿವ್ ಈಗ ಕಾಣಿಸ್ತಾ ಇದೆ ನಾವು ಯಾವಾಗಲೂ ಹೇಳ್ತಾ ಇದ್ವಿ ಮೊದಲ ಹಂತ ಮತ್ತೆ ಎರಡನೇ ಹಂತ ಅಂತ ಹೇಳಿ ಮೊದಲ ಹಂತವೇ ಮುಕ್ತಾಯ ಆಗಿಲ್ಲ ಆದ್ರೆ ಈಗ ಎರಡನೇ ಹಂತದ ಆತಂಕ ಇದು ಇನ್ನೂ ಕೂಡ ರಣಕೇಂಕೆಯನ್ನ ಹಾಕುವಂತಹ ಆತಂಕ ಇದೆ ಚಳಿಗಾಲದಲ್ಲಿ ಎರಡನೇ ಬಾರಿ ಸೋಂಕು ಹರಡುವ ಸಾಧ್ಯತೆ ಇದೆ ದೆಹಲಿಯ ಏಮ್ಸ್ ನಿರ್ದೇಶಕರಾಗಿರುವ ಡಾಕ್ಟರ್ ರಣದೀಪ್ ಗುಲೇರಿಯಾ ಇದರ ಬಗ್ಗೆ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಸರ್ಕಾರಿ ಆಸ್ಪತ್ರೆಗಳಿಂದ ಮಾತ್ರ ಕೊರೋನಾ ನಾಶ ಸಾಧ್ಯ ಇಲ್ಲ ಕೊರೋನಾ ಹೋರಾಟಕ್ಕೆ ಬೇಕಾಗಿದೆ ಖಾಸಗಿ ಆಸ್ಪತ್ರೆಗಳ ಬೆಂಬಲ ಅನ್ನೋದನ್ನ ಕೂಡ ಹೇಳಿದ್ದಾರೆ ಕೇಂದ್ರ ಆರೋಗ್ಯ ಟಾಸ್ಕ್ ಫೋರ್ಸ್ ನ ಪ್ರಮುಖ ಸದಸ್ಯರು ಕೂಡ ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಕೊರೋನಾ ಸೂಚಿ ಭಾರತದಲ್ಲಿ ಇನ್ನೂ ಕೂಡ ಇಳಿಕೆ ಬಂದಿಲ್ಲ ಸಮುದಾಯದ ಸೋಂಕು ತಡೆಯೋದು ಜನರ ಕೈಯಲ್ಲಿದೆ ಅನ್ನೋದನ್ನ ಗಮನಿಸಬೇಕಾಗುತ್ತೆ ಲಾಕ್ಡೌನ್ ವಿನಾಯಿತಿ ಖುಷಿಯಲ್ಲಿದ್ದಾರೆ ಜನರು ಆದ್ರೆ ಈ ಎಚ್ಚರಿಕೆಯನ್ನ ಗಮನಿಸಬೇಕಾಗತ್ತೆ ಇನ್ನೂ ಕೂಡ ಮೊದಲ ಹಂತವೇ ದಾಟಿಲ್ಲ ನಾವು ಇನ್ನು ಎರಡನೇ ಹಂತ ಏನಾದ್ರೂ ಬಂದ್ರೆ ಎಲ್ಲವೂ ಕೂಡ ಬುಡ ಮೇಲಾಗೋದು ಗ್ಯಾರಂಟಿ ಯಾಕಂದ್ರೆ ಚಳಿಗಾಲದಲ್ಲಿ ಸೋಂಕು ಹರಡುವ ಸಾಧ್ಯತೆ ಜಾಸ್ತಿ ಆಗಿದೆ ಅನ್ನೋದು ಹಾಗಾಗಿ ಈಗಾಗಲೇ ದೆಹಲಿ ಏಮ್ಸ್ ನಿರ್ದೇಶಕರು ಸಾಕಷ್ಟು ಕಳವಳವನ್ನ ವ್ಯಕ್ತಪಡಿಸಿದ್ದಾರೆ ಶಿವಾಜಿನಗರದ ಕೇಸ್ ನಂಬರ್ 653 ಕೊರೋನಾ ಪಾಸಿಟಿವ್ ಆದ ಹಿನ್ನೆಲೆಯಲ್ಲಿ ಶಿವಾಜಿನಗರದ ಚಾಂದಿನಿ ಚೌಕ್ ಸೀಲ್ ಡೌನ್ ಆಗುವಂತಹ ಎಲ್ಲ ಸಾಧ್ಯತೆ ಇದೆ 34 ವರ್ಷದ ವ್ಯಕ್ತಿ ಇದ್ದಂತಹ ಆ ಒಂದು ಪ್ರದೇಶದಲ್ಲಿ 100 ಮೀಟರ್ ಸೀಲ್ ಡೌನ್ ತಯಾರಿಯನ್ನ ಮಾಡ್ಕೊಳ್ಳಾಗ್ತಾ ಇದೆ ಹೋಟೆಲ್ ನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಮಾಡ್ತಾ ಇದ್ದಂತಹ ವ್ಯಕ್ತಿ ಹೋಟೆಲ್ ನಲ್ಲಿ ಒಂದಷ್ಟು ಜನರನ್ನ ಅಲ್ಲೂ ಕೂಡ ಕ್ವಾರಂಟೈನ್ ಮಾಡಲಾಗಿತ್ತು ಕ್ವಾರಂಟೈನ್ ಗಳ ಬಟ್ಟೆಯನ್ನ ಸ್ವಚ್ಛಗೊಳಿಸುವ ಕೆಲಸವನ್ನ ಆ ವ್ಯಕ್ತಿ ಆತ ಮಾಡ್ತಾ ಇದ್ದ 14ನೇ ದಿನದ ಟೆಸ್ಟ್ ವೇಳೆ ಇದೇ ಒಂದು ಹೌಸ್ ಕೀಪಿಂಗ್ ವ್ಯಕ್ತಿಯ ಪರೀಕ್ಷೆಯನ್ನು ಮಾಡಲಾಗತ್ತೆ ಆದ್ರೆ ಆ ಸಂದರ್ಭದಲ್ಲಿ ಆತನಿಗೂ ಪಾಸಿಟಿವ್ ಇರೋದು ಪತ್ತೆ ಆಗತ್ತೆ ಈಗಾಗಲೇ ಹೋಟೆಲ್ ಸೀಲ್ ಡೌನ್ ಮಾಡಿದೆ ಬಿಬಿಎಂಪಿ ಜೊತೆಗೆ ಈಗಾಗಲೇ ಚಾಂದಿನಿ ಚೌಕಲ್ಲಿ ಆ ಒಂದು ಪ್ರದೇಶವನ್ನ ಕೂಡ ಸೀಲ್ ಡೌನ್ ಮಾಡೋದಕ್ಕೆ ಬಿಬಿಎಂಪಿ ಎಲ್ಲ ತಯಾರಿಯನ್ನ ಕೂಡ ಮಾಡಿಕೊಂಡಿದೆ ಸೀಲ್ ಡೌನ್ ಮಾಡುವಂತಹ ಎಲ್ಲಾ ಪ್ರಯತ್ನಗಳಿಗೆ ಈಗ ಬಿಬಿಎಂಪಿ ಅಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಒಟ್ಟಾರೆ ಈಗ ಕೇಸ್ ನಂಬರ್ 653 ಕೊರೋನಾ ಪಾಸಿಟಿವ್ ಆಗಿರುವಂತಹ ವ್ಯಕ್ತಿಯಿಂದ ಈಗ ಶಿವಾಜಿನಗರದಲ್ಲೂ ಕೂಡ ಸೀಲ್ ಡೌನ್ ಮಾಡುವ ಎಲ್ಲಾ ಸಾಧ್ಯತೆಗಳು ಇದೆ 34 ವರ್ಷದ ವ್ಯಕ್ತಿ ಇದ್ದಂತಹ ಆ ಒಂದು ಪ್ರದೇಶದಲ್ಲಿ 100 ಮೀಟರ್ ಅಂತರವನ್ನ ಈಗ ಸೀಲ್ ಡೌನ್ ಮಾಡಲಾಗುತ್ತೆ ಬಿಬಿಎಂಪಿ ಎಲ್ಲಾ ರೀತಿಯಾದಂತಹ ಈಗ ಸಿದ್ಧತೆಗಳನ್ನ ಮಾಡಿಕೊಂಡಿದೆ
ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಿದೆ ಇವೆಲ್ಲದರ ಮಧ್ಯದಲ್ಲಿ ರಾಜ್ಯ ಸರ್ಕಾರ ಈಗ ಮದ್ಯವನ್ನ ಮಾರಾಟ ಮಾಡೋದಕ್ಕೆ ಅವಕಾಶವನ್ನ ಕೂಡ ಕೊಟ್ಟಿದೆ ಆದರೆ ಈಗ ಮದ್ಯ ಮಾರಾಟ ಮಾಡೋದಕ್ಕೆ ಅವಕಾಶ ಕೊಟ್ಟಿದೆ ಬಟ್ ಜನ ಏನು ಮಾಡ್ತಿದ್ದಾರೆ ಕೊರೋನಾವೇ ಇಲ್ಲ ಅನ್ನುವಂತ ರೀತಿನಲ್ಲಿ ಆ ರೀತಿಯಾಗಿ ಮನೆಯಿಂದ ಹೊರಗೆ ಬರ್ತಿದ್ದಾರೆ ಸೋಶಿಯಲ್ ಡಿಸ್ಟೆನ್ಸ್ ಅನ್ನು ಮೇಂಟೈನ್ ಮಾಡ್ತಾ ಇಲ್ಲ ಜನ ಒಬ್ಬರನ್ನೊಬ್ಬರನ್ನ ಮುಟ್ಕೊಂಡು ಗಲಾಟೆ ಮಾಡುವಂತ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಕುಡಿದ ಮತ್ತಿನಲ್ಲಿ ಇಬ್ಬರು ಕುಡುಕರು ಬಾರ್ ಮುಂದೆನೇ ಜಗಳ ಆಡ್ಕೊಂಡಿದ್ದಾರೆ ಇದು ಕೋಲಾರ ನಗರದ ಹಳೆ ಬಸ್ ನಿಲ್ದಾಣದ ರಾಘವೇಂದ್ರ ಲಿಕ್ಕರ್ ಶಾಪ್ ಬಳಿ ಘಟನೆ ನಡೆದಿದೆ ಬಾರಲ್ಲಿ ಎಣ್ಣೆ ಪಡೆಯುವ ವಿಚಾರವಾಗಿ ಶುರುವಾದ ಜಗಳ ಹೊಡೆದಾಡಿಕೊಳ್ಳುವ ಹಂತಕ್ಕೂ ಕೂಡ ತಲುಪಿತ್ತು ಸ್ಥಳೀಯರು ಜಗಳವನ್ನ ಬಿಡಿಸೋದಿಕ್ಕೆ ಹೋದ್ರು ಅವರ ಮೇಲೆ ಇವರಿಬ್ಬರು ಕೂಡ ತಿರುಗಿ ಬಿದ್ರು ಸ್ಥಳಕ್ಕೆ ಭೇಟಿ ಕೊಟ್ಟ ಕೋಲಾರ ಗಲ್ಪೇಟೆ ಪೊಲೀಸರು ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಒಂದ ಕಡೆ ಇಲ್ಲಿವರೆಗೂ ಕೂಡ ಮದ್ಯ ಕೊಡ್ತಾ ಇಲ್ಲ ಮದ್ಯ ಕೊಡ್ತಿಲ್ಲ ಸರ್ಕಾರಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಟ್ ಲೀಸ್ಟ್ ನಾವು ಸೋಶಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತೀವಿ ಮದ್ಯವನ್ನಾದ್ರೂ ಕೊಡ್ಸಿ ಅಂತ ಕೇಳ್ಕೊಳ್ತಾ ಇದ್ರು ಆದ್ರೆ ಯಾವಾಗ ಸರ್ಕಾರ ಪರ್ಮಿಷನ್ ಕೊಡ್ತು ನೋಡಿ ಅಲ್ಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಇಲ್ಲ ಅಥವಾ ಅಲ್ಲಿ ಯಾವುದೇ ರೀತಿಯಾದಂತಹ ಕೊರೋನಾ ಇದೆ ಅನ್ನುವಂತಹ ಸೂಚನೆನೇ ಇಲ್ಲ ಜನರಿಗೆ ಗೊತ್ತೇ ಇಲ್ಲ ಅನ್ನುವಂತಹ ರೀತಿಯಲ್ಲಿ ಮದ್ಯವನ್ನ ಪಡ್ಕೊಳ್ಳೋದಕ್ಕೆ ವರ್ತನೆಯನ್ನ ಕೂಡ ಮಾಡಿದ್ದಾರೆ ಇಂತಹದೇ ಸಾಕಷ್ಟು ಘಟನೆಗಳು ನಡೆದಿದೆ ಕೊರೋನಾದಿಂದ ಇಡೀ ದೇಶ ಲಾಕ್ಡೌನ್ ಆಗಿದೆ ಧಾರ್ಮಿಕ ಚಟುವಟಿಕೆಗಳಂತೂ ಸಂಪೂರ್ಣವಾಗಿ ಬಂದ್ ಆಗಿದೆ ಪ್ರಸಿದ್ಧ ದೇವಾಲಯಗಳ ಬಾಗಿಲುಗಳಿಗೆ ಬೀಗವನ್ನ ಹಾಕಲಾಗಿದೆ ಆದ್ರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿಯ ಪ್ರಸಾದ ಮಾತ್ರ ಲಾಕ್ಡೌನ್ ಇದ್ರೂ ಕೂಡ ಬಡವರು ನಿರ್ಗತಿಕರಿಗೆ ಸಿಗ್ತಾ ಇದೆ ಪ್ರತಿದಿನ 2000 ಜನರಿಗೆ ಪ್ರಸಾದ ವಿತರಣೆ ಮಾಡಲಾಗ್ತಿದೆ ಕೊರೋನಾ ವಿರುದ್ಧ ಹೋರಾಡ್ತಾ ಇರುವ ಕೊರೋನಾ ವಾರಿಯರ್ಸ್ಗೂ ಚಾಮುಂಡಿ ದೇವಿಯ ಪ್ರಸಾದವನ್ನ ವಿತರಿಸಲಾಗ್ತಿದೆ ದೇವಾಲಯದ ಆಡಳಿತ ಮಂಡಳಿ ಈ ಕಾರ್ಯ ಮುಂದುವರಿಸಿಕೊಂಡು ಬಂದಿದೆ ಈ ಬಗ್ಗೆ ನಮ್ಮ ರಿಪೋರ್ಟರ್ ಪುಟ್ಟಪ್ಪ ವಾಕ್ತೃವನ್ನ ಮಾಡಿದ್ದಾರೆ ನೋಡ್ಕೊಂಡ್ಬನ್ನಿ ಕಳೆದ 45 ದಿನಗಳಿಂದ ದೇಶಾದ್ಯಂತ ಲಾಕ್ಡೌನ್ ವ್ಯವಸ್ಥೆ ಜಾರಿಯಲ್ಲಿದೆ ಆದರೆ ಮೈಸೂರಿನ ಚಾಮುಂಡಿ ಬೆಟ್ಟದಲ್ಲಿ ಮಾತ್ರ ಪ್ರಸಾದ ವ್ಯವಸ್ಥೆ ಇನ್ನೂ ಸಹ ಮುಂದುವರೆದಿದೆ ನಾವೀಗ ಮೈಸೂರಿನ ಚಾಮುಂಡಿ ಬೆಟ್ಟದ ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಚೌಟ್ರಿಯಲ್ಲಿ ನಿಂತಿದ್ದೇವೆ ಮೈಸೂರಿನ ಚಾಮುಂಡಿ ಬೆಟ್ಟಕ್ಕೆ ಪ್ರತಿನಿತ್ಯ ಅನ್ನದಾಸೋಹ ಹಾಗೂ ಬೆಳಗಿನ ವೇಳೆ ಉಪಹಾರದ ವ್ಯವಸ್ಥೆ ಇತ್ತು ಆದರೆ ಲಾಕ್ಡೌನ್ ಆದಂತಹ ಪರಿಣಾಮವಾಗಿ ಚಾಮುಂಡಿ ಬೆಟ್ಟವನ್ನು ಮುಚ್ಚಲಾಗಿತ್ತು ಆದರೆ ಅಲ್ಲಿನ ಪ್ರಸಾದ ವ್ಯವಸ್ಥೆಯನ್ನು ಯಾವುದೇ ಕಾರಣಕ್ಕೂ ಸಹ ಮುಚ್ಚಲಿಲ್ಲ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಮಧ್ಯಾಹ್ನ ಯಾವ ರೀತಿ ಪ್ರಸಾದವನ್ನು ನೀಡ್ತಾ ಇದ್ರು ಆ ಒಂದು ಪ್ರಸಾದವನ್ನು ಪ್ಯಾಕೆಟ್ಗಳಾಗಿ ಮಾಡಿ ಎಲ್ಲೆಲ್ಲಿ ಅಗತ್ಯತೆ ಇದೆ ಅವರಿಗೆಲ್ಲ ವಿತರಿಸುವಂಥ ಕೆಲಸವನ್ನು ಮೈಸೂರಿನ ಚಾಮುಂಡಿ ಬೆಟ್ಟದ ಆಡಳಿತ ಮಾಡ್ತಾ ಇದೆ ನಿಜಕ್ಕೂ ಇದು ಒಂದು ಶ್ಲಾಘನೀಯವಾದಂಥ ಕೆಲಸ ಯಾಕಂದರೆ ಪ್ರತಿನಿತ್ಯ ಸಾವಿರಾರು ಜನರಿಗೆ ಪ್ರಸಾದವನ್ನು ಅಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ನೀಡಲಾಗ್ತಾ ಇತ್ತು ಆದರೆ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಪ್ರಸಾದವನ್ನು ನೀಡೋದಕ್ಕೆ ನಿಲ್ಲಿಸಿದರು ಆದರೆ ಆ ಪ್ರಸಾದವನ್ನು ವ್ಯರ್ಥ ಮಾಡದೆ ಅದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥಗಳನ್ನು ಬಳಸ್ಕೊಂಡು ಅವುಗಳನ್ನು ಪ್ಯಾಕ್ ಮಾಡಿ ಜಿಲ್ಲಾಡಳಿತದ ಅಧಿಕಾರಿಗಳಿರ್ಬೋದು ಅಥವಾ APMCಯಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು ಎಲ್ರಿಗೂ ಸಹ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲದೇ ಒಂದು ಚೌಟ್ರಿಯಲ್ಲಿ ಅಡುಗೆಯನ್ನು ಮಾಡಿಕೊಂಡು ಸಾಮೂಹಿಕವಾಗಿ ಎಲ್ಲವನ್ನೂ ಸಹ ಪ್ಯಾಕ್ ಮಾಡ್ತಾರೆ ಆ ಪ್ಯಾಕ್ ಆದಂಥ ಪದಾರ್ಥಗಳನ್ನು ಎಲ್ಲೆಲ್ಲಿಗೆ ತಲುಪಿಸಬೇಕು ಆ ಒಂದು ತಲುಪಿಸುವಂಥ ಕೆಲಸವನ್ನು ಸಹ ಮಾಡ್ತಾ ಇದ್ದಾರೆ ಈ ಬಗ್ಗೆ ಮಾತನಾಡೋದಕ್ಕೆ ಮುಜರಾಯಿ ಇಲಾಖೆಯ ಅಧಿಕಾರಿ ನಮ್ಮ ಜೊತೆ ಇದ್ದಾರೆ 7ನೇ ತಾರೀಕಿಂದ ನೀವು ಈ ಕೆಲಸವನ್ನು ಆರಂಭಿಸಿದ್ವಿ ಅಲ್ಲಿಂದ ಬೆಳಗ್ಗೆ ಹೊತ್ತು ಸಾಮಾನ್ಯ ಒಂದು ಅಂದಾಜು 800 ಜನಕ್ಕೆ ಮಧ್ಯಾಹ್ನ ಒಂದು 2000 ಜನಕ್ಕೆ ಸಂಜೆ ಒಂದು ಸ್ವಲ್ಪ ದಿನ ಕೊಡ್ತಾ ಇದ್ವಿ ಅನಂತರದಲ್ಲಿ ಸಂಜೆ ಯಾವಾಗ ಈ ವಾಹನದ ಇದು ನಿಂತು ಅವಾಗಲಿಂದ ಅದನ್ನು ನಿಲ್ಲಿಸಿ ಸುಮಾರು ಇಲ್ಲಿವರೆಗೂ ನಾವು ಒಂದು 63-64 ಸಾವಿರ ಫುಡ್ ಪ್ಯಾಕೆಟ್ಸ್ನ ಮಾಡಿ ನಾವು ಇಲ್ಲಿವರೆಗೂ ತಲುಪಿಸ್ತಾ ಇದ್ವಿ ಅದು ಬಂಡಿಪಾಳ್ಯದಲ್ಲಿರ್ತಕ್ಕಂಥ ಕೂಲಿ ಕಾರ್ಮಿಕರಿರ್ಬೋದು ತರಕಾರಿ ಮಾರಾಟ ಮಾಡ್ತಕ್ಕಂಥ ಕೂಲಿ ಕಾರ್ಮಿಕ ಅಲ್ಲಿ ಮಾಡ್ತಾರೆ ಕೂಲಿ ಕಾರ್ಮಿಕರಿರ್ಬೋದು ಮತ್ತು ಈ ನಮ್ಮ ಕರೋನಾ ವಾರಿಯರ್ಸ್ ಈ DHO ಆಫೀಸಲ್ಲಿ ಯಾರು ಕೆಲಸ ಮಾಡ್ತಾ ಇದ್ದಾರೆ ಅಲ್ಲಿ ನೌಕರರುಗಳಿಗಿರ್ಬೋದು ನಾವು ಇಲ್ಲಿವರೆಗೂ ತಲುಪಿಸುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ ಇದು ಏನು ಮುಜರಾಯಿ ಇಲಾಖೆ ಅಧಿಕಾರಿಗಳ ಸ್ಪಷ್ಟವಾದ ಮಾತುಗಳು ಮಧು ಜೊತೆ ಪುಟ್ಟಪ್ಪ ನ್ಯೂಸ್ 18 ಕನ್ನಡ ಮೈಸೂರು ಸೊ ಲಾಕ್ಡೌನ್ ಸಡಿಲಿಕೆ ಆಗಿದೆ ಅಂತ ಹೇಳಿ ಅನಾವಶ್ಯಕವಾಗಿ ಮನೆಯಿಂದ ಹೊರ ಬರಬೇಡಿ ಯಾಕಂದ್ರೆ ಗ್ರೀನ್ ಝೋನ್ ಇದ್ದಂತಹ ಪ್ರದೇಶಗಳು ಕೂಡ ರೆಡ್ ಝೋನ್ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ ಸಾಕಷ್ಟು ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಿ ಸೇಫ್ ಅಂತ ಹೇಳ್ತಾ ಈ ಹೊತ್ತಿನ ಪ್ರಮುಖ ಸುದ್ದಿಯನ್ನ ಮುಗಿಸ್ತಾ ಇದೀವಿ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ ಜಾಲ ನಮ್ಮದು ಬಲ ನಿಮ್ಮದು